ನೋಡಿ ಚಾಮರಾಜಪೇಟೆ ಈದ್ಗಾ ಮೈದಾನದ ಕುರಿತಂತೆ ನಾನಾ ರೀತಿಯ ವ್ಯಾಖ್ಯಾನಗಳು ನಾನಾ ರೀತಿಯ ವಾದಗಳು ನಾನಾ ರೀತಿಯ ಆಗ್ರಹಗಳು ಒಂದು ಸಮುದಾಯ ಇಲ್ಲಿ ಇದನ್ನೇ ಮಾಡಬೇಕು ಇನ್ನೊಂದು ಸಮಯ ಸಮುದಾಯ ಮತ್ತೊಂದನ್ನೇ ಮಾಡಬೇಕು ಅಂತ ಹೇಳಿ ಬಹಳಷ್ಟು ರೀತಿಯ ವ್ಯಾಖ್ಯಾನಗಳು ನಡೀತಾ ಇತ್ತು ಇದರ ಮಧ್ಯೆ ಕೋರ್ಟ್ ಇದರ ಮಧ್ಯೆ ಬಿ ಬಿ ಎಂ ಪಿ ಕಂದಾಯ ಇಲಾಖೆ ಇದೆಲ್ಲದರ ಒಡಗೂಡಿ ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷಗಳಲ್ಲಿ ಮೊದಲ ಬಾರಿಗೆ ಧ್ವಜಾರೋಹಣ ನೆರವೇರಿತು ಧ್ವಜಾರೋಹಣ ನೆರವೇರಿದ ನಂತರದಲ್ಲಿ ಅನೇಕ ಬೆಳವಣಿಗೆಗಳಾದು ಗಣೇಶನ ಉತ್ಸವಕ್ಕೆ ಸಂಬಂಧಪಟ್ಟಂತೆ ಗಣೇಶನ ಉತ್ಸವವನ್ನು ಈದ್ಗಾ ಮೈದಾನದಲ್ಲಿ ಮಾಡಲೇಬೇಕು ಚಾಮರಾಜಪೇಟೆಯ ಈದ್ಗಾ ಮೈದಾನ ಅಂತೀರೋ ಅಥವಾ ಸಂತೆ ಮೈದಾನ ಅಂತೀರೋ ಆಟದ ಮೈದಾನ ಅಂತೀರೋ ಅಥವಾ ಕುರಿ ಮೇಕೆಗಳನ್ನು ಮಾರಾಟ ಮಾಡಲಿಕ್ಕಿರುವಂಥ ಮೈದಾನ ಅಂತೀರ ಒಟ್ಟಿನಲ್ಲಿ ಚಾಮರಾಜಪೇಟೆಯ ಮೈದಾನ ಗಣೇಶೋತ್ಸವಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಅಲ್ಲಿನ ನಾಗರಿಕರ ವೇದಿಕೆ ಮನವಿ ಮಾಡ್ತು ಮನವಿಗೆ ಸರ್ಕಾರ ಒಂದೇ ಉತ್ತರ ಸರ್ಕಾರ ಒಂದೇ ಉತ್ತರ ಯಾವುದಕ್ಕೂ ಇಲ್ಲ ಕೇವಲ ಸ್ವಾತಂತ್ರ್ಯ ಉತ್ಸವಕ್ಕಾಗಿ ಮಾತ್ರ ಅಂತ ಹೇಳಿ ನಂತರದಲ್ಲಿ ಒತ್ತಾಯಗಳು ಆಗ್ರಹಗಳು ಜಾಸ್ತಿ ಆಗ್ತಾ ಹೋಯಿತು ಅದಕ್ಕೆ ಕೋರ್ಟ್ ಮೊರೆ ಹೋಗಲೇಬೇಕಾಯಿತು ನೆನ್ನೆಲ್ಲೇ ಹೈಕೋರ್ಟ್ ಮಧ್ಯಂತರ ಪೀಠ ಒಂದು ವರದಿಯನ್ನ ಒಂದು ತೀರ್ಪನ್ನ ಕೊಟ್ಟಿತ್ತು ಯಥಾ ಸ್ಥಿತಿಯನ್ನ ಕಾಪಾಡಬೇಕು ಯಾವ ಕಾರಣಕ್ಕೂ ಯಾರಿಗೂ ಕೂಡ ಅವಕಾಶ ಕೊಡಬಾರದು ಗಣೇಶೋತ್ಸವಕ್ಕಾಗಲಿ ಅಥವಾ ಬೇರೆ ಉತ್ಸವಗಳಿಗಾಗಲಿ ಬೇಡ ಕೇವಲ ಧ್ವಜಾರೋಹಣ ಮಾತ್ರ ವರ್ಷಕ್ಕೆ ಎರಡು ಬಾರಿ ರಂಜಾನ್ ಮತ್ತು ಬಕ್ರೀದ್ ದಿನದಂದು ಮುಸ್ಲಿಮರಿಗೆ ಪ್ರಾರ್ಥನೆ ಸಲ್ಲಿಸಲು ಅವಕಾಶ ಮಾತ್ರ ಯಥಾಸ್ಥಿತಿ ಅಂದರೆ ನಿಂದೆ ನೀ ಹಿಂದೆ ಏನತ್ತು ಅದೇ ಸ್ಟೇಟಸ್ ಅನ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿ ಇವತ್ತು ಆ ಮಧ್ಯಂತರ ತೀರ್ಪನ್ನು ಪರಿಶೀಲನೆ ಮಾಡಿದ್ದಂಥ ಹೈಕೋರ್ಟ್ ವಿಭಾಗೀಯ ಪೀಠ ಮತ್ತೊಂದು ಆದೇಶವನ್ನು ಮಾಡಿದೆ ಇದು ಸರ್ಕಾರದ ಸೊತ್ತು ಈ ಚಾಮರಾಜಪೇಟೆಯ ಮೈದಾನ ಸರ್ಕಾರಿ ಸೊತ್ತು ಸರ್ಕಾರಿ ಸೊತ್ತು ಅಂದ ಮೇಲೆ ಸರ್ಕಾರವೇ ತೀರ್ಮಾನ ಮಾಡಬೇಕು ಅಂತ ನೋಡಿ ಎಲ್ಲಿವರೆಗೂ ಕೋರ್ಟ್ ಅಂಗಳದಲ್ಲಿ ಚೆಂಡಿತ್ತೋ ಅಲ್ಲಿವರೆಗೆ ಸರ್ಕಾರ ಸೇಫ್ ಆಗಿತ್ತು ಯಾಕೆ ಅಂದರೆ ಕೋರ್ಟ್ ಹೇಳಿದೆ ನಾವು ಮಾಡಿದ್ದೇವೆ ಕೋರ್ಟ್ ತೀರ್ಪಿನಂತೆ ನಾವು ನಡೆದುಕೊಂಡಿದ್ದೇವೆ ಕೋರ್ಟ್ ಆದೇಶವನ್ನು ನಾವು ಪಾಲಿಸಿದ್ದೇವೆ ಅಂತ ಹೇಳುವ ಲೆಕ್ಕಾಚಾರವನ್ನು ಸರ್ಕಾರ ಇಟ್ಕೊಂಡಿತ್ತು ಕೋರ್ಟ್ ಏನು ಹೇಳುತ್ತೋ ಆ ಆದೇಶವನ್ನು ಪಾಲನೆ ಮಾಡಲೇಬೇಕು ಮಾಡಿದ್ದೇವೆ ಯಾವುದನ್ನೂ ಕೂಡ ಸರ್ಕಾರ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅಂತ ರಾಜ್ಯದಲ್ಲಿ ಆಲ್ರೆಡಿ ಕೋಮು ಸಂಘರ್ಷಗಳು ಹೊತ್ತಿ ಉರಿಯುವಂಥ ಸಂದರ್ಭದಲ್ಲಿ ಸರ್ಕಾರ ಏನಾದರೂ ತೀರ್ಮಾನವನ್ನು ತೆಗೆದುಕೊಂಡೇ ಆದರೆ ತೆಗೆದುಕೊಂಡಿದ್ದೇ ಆದರೆ ಏನಾದರೂ ಹೆಚ್ಚು ಕಮ್ಮಿ ಗಲಭೆಗಳು ಗಲಾಟೆಗಳು ನಡೆದಿದ್ದೇ ಆದರೆ ಸರ್ಕಾರಕ್ಕೆ ಮತ್ತೆ ಕೆಟ್ಟ ಹೆಸರು ಹೀಗಾಗಿ ಸರ್ಕಾರ ಏನು ಮಾಡ್ತು ಸೇಫ್ ಗೇಮ್ ಅಪ್ಪ ಕೋರ್ಟ್ ಏನು ಹೇಳುತ್ತೋ ಅದೇ ನಮ್ಮ ವಾಕ್ಯ ಅಷ್ಟೆ ಇವತ್ತು ಕೋರ್ಟ್ ಇದು ಸರ್ಕಾರದ ಸ್ವತ್ತು ಸರ್ಕಾರದ ಜಮೀನು ಹೀಗಾಗಿ ಸರ್ಕಾರ ಯಾವ ತೀರ್ಮಾನವನ್ನು ಬೇಕಾದರೂ ತೆಗೆದುಕೊಳ್ಳುವುದು ಗಣೇಶೋತ್ಸವಕ್ಕೆ ಸಲ್ಲಿಕೆಯಾಗಿರುವಂಥ ಅರ್ಜಿಗಳನ್ನು ಪರಿಶೀಲನೆ ಮಾಡಿ ಆದೇಶವೂ ಕೊಡಬ ಕೊಡ್ಬೋದು ಅನುಮತಿ ಕೊಡ್ಬೋದು ಅನುಮತಿಯನ್ನು ಕೂಡ ಕೊಡಬಹುದು ಅಂತ ಹೇಳಿ ಕೋರ್ಟ್ ಆದೇಶ ಕೊಟ್ಟಿದೆ ಈಗ ಚೆಂಡು ಮತ್ತೆ ಸರ್ಕಾರದ ಅಂಗಳಕ್ಕೆ ಬಂದಿದೆ ಹೀಗಾಗಿ ನಾನಾ ರೀತಿಯ ವ್ಯಾಖ್ಯಾನಗಳು ನಾನಾ ರೀತಿಯ ಚರ್ಚೆಗಳು ಆರಂಭವಾಗಿದೆ ಸರ್ಕಾರಕ್ಕೆ ಇದು ಖಂಡಿತವಾಗೂ ಕೂಡ ಬಿಸಿ ತುಪ್ಪ ಬಿಸಿ ತುಪ್ಪ ನುಗ್ಲಿಕ್ಕೂ ಆಗೋಲ್ಲ ಹೋಗ್ಲಿಕ್ಕೂ ಆಗೋಲ್ಲ ಅಂಥ ಸ್ಥಿತಿಯಲ್ಲಿ ಸರ್ಕಾರ ಇದೆ